ಆನಂದಂ ಬ್ರಹ್ಮ. ಸುಲಭ ಆತ್ಮಜ್ಞಾನ, ಸಾಧಕರ ನಿತ್ಯ ಮನನ ಗ್ರಂಥ. ಬೋಧಕರು ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜ್ ಕನ್ನೂರ. ಅಧ್ಯಾತ್ಮ ಭಂಡಾರ ಶಾಂತಿ ಕುಟೀರ ಕನ್ನೂರ. ಇದರಲ್ಲಿ ಇವತ್ತು ಆರಂಭ ಮಾಡೋಣ ಇದನ್ನು. ವಿಭಾಗ ಒಂದು, ಸತ್ಸಂಗತಿ ಹಾಗೂ ಗುರುಭಕ್ತಿಯ ಮಹತಿ. ಪ್ರಕರಣ ಒಂದು, ಮಾನವನ ಪರಮ ಕರ್ತವ್ಯ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಪರಮಾರ್ಥವು ಅತ್ಯಂತ ಶ್ರೇಷ್ಠವು. ಪರಮಾರ್ಥ ಮಾಡುವುದೇ ಮಾನವನ ನಿಜ ಕರ್ತವ್ಯ ಎಂಬುದನ್ನು ಅರಿಯದೆ ಅಥವಾ ಅರಿತರೂ ಅದನ್ನು ಕಡೆಗಣಿಸಿ ಮನುಷ್ಯನು ತನ್ನ ನಿತ್ಯದ ಉದ್ಯೋಗಕ್ಕೆ ಪೂರೈಸಿ ಉಳಿಯುವ ವೇಳೆಯನ್ನು ಹರಟೆ, ಮನರಂಜನೆ, ಗಾಯನ, ವಾದನಾದಿ ಕಲೆ ಇಲ್ಲವೇ ಧನಪ್ರಾಪ್ತಿಯ ಬೇರೆ ಉಪಾಯಗಳಲ್ಲಿ ಕಳೆಯುತ್ತಾನೆ. ಹೊರತಾಗಿ ತನಗೆ ದೊರೆತ ಬಂಗಾರದಂತಹ ಸಮಯವನ್ನು ಆತ್ಮಹಿತಕ್ಕಾಗಿ ಉಪಯೋಗಿಸುವುದಿಲ್ಲ. ನಿಜವಾಗಿಯೂ ಸತ್ಸಂಗದಲ್ಲಿ ಕಳೆದ ವೇಳೆ ಹಾಗೂ ಅಧ್ಯಾತ್ಮ ಪ್ರಧಾನ ಗ್ರಂಥವಾಚನ ಧ್ಯಾನಾದಿ ಸಾಧನೆಯಲ್ಲಿ ಕಳೆದ ವೇಳೆ ಮಾತ್ರ ಸಾರ್ಥಕವು, ಉಳಿದುದೆಲ್ಲ ವ್ಯರ್ಥವು. ಈ ಅಲ್ಪ ದೇಹಕ್ಕೆ ಏನು ಹೆಚ್ಚಿಗೆ ಹತ್ತುವುದು? ಅನ್ನ, ಅರಿವೆ, ಸಾಧಾರಣ ಮನೆ ಇಷ್ಟು ಮಾತ್ರ ಅದರ ನಿಜವಾದ ಅವಶ್ಯಕತೆಗಳು. ಅನ್ನ, ಅರಿವೆ ಅಂದರೆ ಬಟ್ಟೆ, ಸಾಧಾರಣ ಮನೆ. ಆದರೂ ಶರೀರಕ್ಕೆ ಮತ್ತಷ್ಟು ವಿಷಯಗಳನ್ನು ಪೂರೈಸುವ ಹವ್ಯಾಸದಿಂದ ಇನ್ನಷ್ಟು ಹಣ ಗಳಿಸಲು ಹೆಣಗುವ ಪ್ರವೃತ್ತಿಯೇ ಜನಪ್ರಚುರವಾಗಿದೆ. ಸಾಧಕರೇ, ನೀವು ಮಾತ್ರ ವೇಳೆ ದೊರೆತಾಗಲೆಲ್ಲ ಜ್ಞಾನವನ್ನೇ ಸಂಪಾದಿಸಿರಿ. ಪರಮಾರ್ಥ ಜ್ಞಾನದ ಮಹತ್ವವನ್ನು ಅರಿತು ಕೂಡ ಮತ್ತೆ ವ್ಯವಹಾರದಲ್ಲಿ ಮುಳುಗಿ ಕುಳಿತು ಆ ಎಲ್ಲ ವೇಳೆಯನ್ನು ಅದಕ್ಕೆ ಮೀಸಲಿಡಬೇಡಿರಿ. ಇಚ್ಛೆಯೇ ಇಲ್ಲದಿದ್ದರೆ ಸಾವಿರ ಕಾರಣ ಸಿಗುತ್ತವೆ ಎಂಬಂತೆ ಪರಮಾರ್ಥ ಸಾಧನೆ ಬಿಡುವುದಕ್ಕೆ ನೆವ ಹುಡುಕಬೇಡಿರಿ. ಪರಮಾರ್ಥವನ್ನು ಗಳಿಸಿಕೊಳ್ಳುವುದೇ ನಿಮ್ಮ ನಿಜವಾದ ಉದ್ಯೋಗವೆಂಬುದನ್ನು ಮರೆಯಬೇಡಿರಿ. ಮನುಷ್ಯನ ಕಲ್ಯಾಣವು ಪರಮಾರ್ಥದಲ್ಲಿಯೇ ಇದೆ. ಪ್ರಪಂಚವಾದರೂ ಭೂಸಕ್ಕೆ ಲಡ್ಡು ಅಂದರೆ ತೌಡಿನ ಉಂಡೆಯಂತಿದೆ. ತೌಡಿನ ಉಂಡೆಯನ್ನು ತಿನ್ನದಿದ್ದರೆ ಅದರ ಉಂಡಿಯ ಆಕಾರದ ಮೇಲಿಂದ ಉಂಡೆಯನ್ನು ಕಳೆದುಕೊಂಡೇನಲ್ಲ, ಅದು ಎಷ್ಟು ರುಚಿಯಾಗಿತ್ತೋ ಏನೋ ಎಂದು ಪಶ್ಚಾತ್ತಾಪ ಪಡುವನು. ಮತ್ತು ಅದನ್ನು ತಿಂದರೆ ಏನೂ ರುಚಿ ಹತ್ತದೆ ತೌಡು ಗಂಟಲಿನಲ್ಲಿ ಸಿಕ್ಕು ಒದ್ದಾಡುವನು. ಅದರಂತೆಯೇ ಶ್ರೀಮಂತಿಕೆ, ಅಧಿಕಾರ, ಕೀರ್ತಿ ಮೊದಲಾದ ವಿಷಯಗಳ ಹೊಳಪನ್ನು ನೋಡಿ ಅವು ಇಲ್ಲದಿದ್ದಾಗ ಸಂಕಟ ಪಡುವನು, ಮತ್ತು ಅವು ದೊರೆತಾಗ ಅವುಗಳಲ್ಲಿ ದೋಷಗಳಿಂದ ಹುರಪಡಿಸುವನು. ಸಾರಾಂಶ, ಇಂತಹ ಮೋಸಗಾರ ಪ್ರಪಂಚವನ್ನು ನಂಬಿ ಅದಕ್ಕೆ ತಮ್ಮನ್ನು ಮಾರಿಕೊಳ್ಳದಿರುವುದೇ ಲೇಸು. ಸಾಧಕನಿಗೆ ನೀನು ಯಾರಿರುವಿ ಎಂದು ಕೇಳಿದರೆ ಅವನು ನಾನು ಅಧಿಕಾರಿ, ನಾನು ನೌಕರ, ನಾನು ವ್ಯಾಪಾರಿ ಮೊದಲಾದ ಉತ್ತರ ಬರದೆ ನಾನು ಸಾಧಕನಿಂದ ಅವನೊಳಗಿಂದ ಉತ್ತರ ಬರಬೇಕು. ಪ್ರಪಂಚ ಮಾಡಲಿಕ್ಕೆ ನಾವು ಬೇಡವೆನ್ನುವುದಿಲ್ಲ, ಆದರೆ ಸರಿಯಾಗಿ ಸಾಧನೆ ಮಾಡಿದ ಮೇಲೆ ಉಳಿಯುವ ವೇಳೆಯಲ್ಲಿ ವ್ಯವಹಾರ ಮಾಡಿರಿ. ಹೆಚ್ಚಿನ ಮಹತ್ವವನ್ನು ಪರಮಾರ್ಥಕ್ಕೆ ಕೊಡಿ. ಮಾಡುವುದು ಪ್ರಪಂಚ ಪರಮಾರ್ಥ ಎರಡೂ ಆಗಿದ್ದರೂ ಅದರಲ್ಲಿ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಮಾಡಿರು ಎಂಬುದೇ ಮುಖ್ಯ ಸಂಗತಿಯಾಗಿದೆ. ಹುಡುಗರು ಈ ಬಟ್ಟಿನ ಉಗುಳು ಮತ್ತೊಂದು ಬಟ್ಟಿಗೆ ತರಿಸುವ ರೀತಿಯಲ್ಲಿ ಸಾಧಕನು ಮೊದಲು ಪ್ರಪಂಚಕ್ಕೆ ಕೊಡುತ್ತಿದ್ದ ಮಹತ್ವವನ್ನು ಈಗ ಪರಮಾರ್ಥಕ್ಕೆ ಕೊಡಬೇಕು. ಇಷ್ಟೇ ಬದಲು ಮಾಡುವುದು ಅದೇ. ವ್ಯವಹಾರವೇನು? ನಾವು ಯಾವ ದೃಷ್ಟಿಯನ್ನು ನೋಡುತ್ತೇವೆಯೋ ಹಾಗೆ ಕಾಣಿಸುವುದು. ವ್ಯವಹಾರದ ಸಂಗತಿಗಳಿಗೆ ಅತಿ ಮಹತ್ವ ಕೊಟ್ಟು ನೋಡಿದರೆ ಅವು ಭವ್ಯವಾಗಿ ಕಾಣಿಸುವು, ಮತ್ತು ಸಾಮಾನ್ಯವೆಂದು ನೋಡಿದರೆ ಕನಿಷ್ಠವಾಗಿ ಕಾಣುವು. ಸಾಧಕನಿಗೆ ವಿವೇಕ, ವೈರಾಗ್ಯ ಇವೆರಡೂ ಬೇಕು. ಸತ್ಯ ಹಾಗೂ ಅಸತ್ಯದ ನಿರ್ಣಯ ರೂಪಿ ವಿವೇಕ, ಹಾಗೂ ಸತ್ಯದ ಗ್ರಹಣಕ್ಕಾಗಿ ಅಸತ್ಯದ ತ್ಯಾಗರೂಪಿ ವೈರಾಗ್ಯ ಅತ್ಯವಶ್ಯ. ಆದರೆ ಬಹಳ ಜನ ಸಾಧಕರಲ್ಲಿ ವೈರಾಗ್ಯದ ಅಭಾವವಿರುತ್ತದೆ. ಉಚ್ಚತಮ ವೇದಾಂತ ಶ್ರವಣ ಮಾಡಿ ಸತ್ಯಸ್ವರೂಪವನ್ನು ಅರಿತಿದ್ದರೂ ಸಣ್ಣ ಸಣ್ಣ ದುಃಖಗಳಿಗೆ ಸಹ ದೊಡ್ಡ ವಿಪತ್ತು ಒದಗಿದಂತೆ ಭಾವಿಸ್ತಾರೆ. ನಿಜವಾಗಿ ಹೇಳಬೇಕಾದರೆ ದುಃಖಿಸಲಿಕ್ಕೆ ಏನಾದರೂ ಕಾರಣವಿದ್ದ ದೊಡ್ಡ ವಿಪತ್ತುಗಳು ಮನುಷ್ಯನಿಗೆ ಇಡೀ ಆಯುಷ್ಯದಲ್ಲಿ ಬಟ್ಟಿನಿಂದ ಎಣಿಸುವುದಷ್ಟೇ ಬರ್ತವೆ. ದೊಡ್ಡ ಆಪತ್ತುಗಳು. ಆದರೆ ಅವನು ಸತ್ಯತ್ವ ಹಾಗೂ ಸ್ವಾರ್ಥ ಭಾವನೆಯ ರಾವುಗನ್ನಡಿಯಿಂದ ನೋಡಿ ನಿತ್ಯದ ಅಣುವಿನಷ್ಟು ದುಃಖವನ್ನು ಪರ್ವತಪ್ರಾಯವಾಗಿ ಕಾಣ್ತಾನೆ. ಸಾರಾಂಶ, ದೈನಂದಿನ ಯಃಕಶ್ಚಿತ್ ಅಲ್ಪ ದುಃಖಗಳಿಗೆ ಸತ್ಯತ್ವ ಹಾಗೂ ಮಹತ್ವ ಕೊಟ್ಟು ವಿಷಾದ ಪಡುವ ಅವೈರಾಗ್ಯ ಅಳಿಯಬೇಕು, ಅಳಿಯಲಿಕ್ಕೇ ಬೇಕು. ಜ್ಞಾನ ಸಾಧಕನ ಲಕ್ಷ್ಯವು ಯಾವಾಗಲೂ ಆತ್ಮನ ಯಥಾರ್ಥ ಜ್ಞಾನ ಹಾಗೂ ಅನುಭವ ಪಡೆದುಕೊಳ್ಳುವುದರ ಕಡೆಗೆ ಇರುತ್ತದೆ.
ಅವನು ಸರ್ವದಾ ಅಂತರ್ಮುಖನಾಗಿ ಆನಂದ ನಿರ್ಭರತೆಯಿಂದ ಸಾಧನೆ ಮಾಡ್ತಾ ಇರ್ತಾನೆ. ದೇಹವು ಇದೆಯೋ ಇಲ್ಲವೋ ಎನ್ನುವಷ್ಟು ಆತ್ಮಾನುಸಂಧಾನ ಮಾಡ್ತಾನೆ. ಅವನು ಶರೀರವನ್ನು ಪ್ರಾರಬ್ಧಕ್ಕೆ ಒಪ್ಪಿಸಿ ಸಾಧನವನ್ನು ಮಾತ್ರ ಪ್ರಯತ್ನದಿಂದ ಮಾಡ್ತಾನೆ. ಎಲ್ಲರೂ ಪ್ರಪಂಚವನ್ನು ಪ್ರಯತ್ನದಿಂದ ಮಾಡಲು ಯತ್ನಿಸಿ ಪರಮಾರ್ಥವನ್ನು ಪ್ರಾರಬ್ಧದ ಮೇಲೆ ಹಾಕ್ತಾರೆ. ಅವರು ಅನ್ನೋದೇನೆಂದರೆ, ಪರಮಾರ್ಥ ಮಾಡುವಷ್ಟು ನಮ್ಮ ಪೂರ್ವ ಪುಣ್ಯ ಬೇಕಲ್ಲ, ನಮ್ಮ ದೈವದಲ್ಲಿ ಇದ್ದರೆ ಮಾತ್ರ ಪರಮಾರ್ಥ ಘಟಿಸುವುದು ಇತ್ಯಾದಿ. ಆದರೆ ಪ್ರಪಂಚದ ಸಲುವಾಗಿ ಇದೆ ಎಂದು ಬಡಬಡಕೊಂಡು ಮಾಡುವ ಪ್ರಯತ್ನದ ಫಲವಾದರೂ ಅವರಿಗೇನು ಸಿಗುವುದು? ಮೊದಲು ವಿದ್ಯೆ ಕಲಿಯುವ ಸಲುವಾಗಿ ಹೆಣಗುತ್ತಾ, ವಿದ್ಯೆ ಸಂಪಾದಿಸಿದ ಮೇಲೆ ಸುಖ, ಆಮೇಲೆ ನೌಕರಿಗಾಗಿ ಅಲೆಯುತ್ತಾ, ನೌಕರಿ ಸಿಕ್ಕಿದ ಮೇಲೆ ಸುಖ, ಅನಂತರ ವಧು ಪರೀಕ್ಷೆ ಮಾಡುತ್ತಾ ಲಗ್ನವಾದ ಮೇಲೆ ಸುಖ, ತರುವಾಯ ಮಕ್ಕಳಾದ ಮೇಲೆ ಸುಖ, ಬಳಿಕ ಮಕ್ಕಳು ದೊಡ್ಡವರಾದ ಮೇಲೆ ಸುಖ, ಹೀಗೆ ಮುಂದೆ ಸುಖವಿದೆ ಮುಂದೆ ಸುಖವಿದೆ ಎಂದು ಪ್ರಯತ್ನ ಮಾಡುವುದರಲ್ಲಿಯೇ ಎಲ್ಲ ಆಯುಷ್ಯ ಹಾಕುವವನಿಗೆ ನಿಜವಾಗಿ ಏನು ದೊರೆಯುತ್ತೆ ಎಂದು ಭಾವಿಸಬೇಕು? ಕೊನೆಗೆ ಪಾಲಿಗೆ ಬರುವ ಮುಪ್ಪು, ರೋಗ ಮತ್ತು ಮರಣ, ಇವೇ ಅವನ ಆಯುಷ್ಯದುದ್ದಕ್ಕೂ ಮಾಡಿದ ಗುಡ್ಡದಷ್ಟು ಪ್ರಯತ್ನದ ಫಲ ಎನ್ನುವುದೇ ಸರಿ. ನಾವಿಲ್ಲಿ ಹೇಳಬಯಸುವುದೇನೆಂದರೆ, ಎಲ್ಲರೂ ತಮ್ಮನ್ನು ಓಘಡಿಸುತ್ತಾ ಘಾಸಿಗೊಳಿಸುವ ಪ್ರಪಂಚಕ್ಕೆಂದೇ ಪ್ರಯತ್ನ ಮಾಡ್ತಾರೆ. ಆದರೆ ಸ್ವಲ್ಪವೇ ಪ್ರಯತ್ನದಿಂದ ಮಹಾನ್ ಫಲವನ್ನು ಅನುಭವಿಸುವ ಪರಮಾರ್ಥವನ್ನು ಅರಿಯರು, ಲಕ್ಷಿಸರು. ಜ್ಞಾನದ ರಹಸ್ಯವನ್ನು ಸುಲಭವಾಗಿ ತಿಳಿಸಿಕೊಡುವುದು ಗುರುಗಳ ವಿಶೇಷತೆ. ಅನುಭವಿ ಗುರುಗಳಿಂದ ಮಾತ್ರ ಈ ಕಾರ್ಯ ಸಾಧ್ಯವಿದ್ದರಿಂದ ಅದಕ್ಕೆ ಗುರು ಗಮ್ಯ ಮಾರ್ಗ ಎಂದಿರುವರು. ಶಿಷ್ಯರು ಗುರುಗಳ ಈ ವಿಶೇಷ ಬೋಧವನ್ನು ಗ್ರಹಣ ಮಾಡಿ ಪೂರ್ಣತೆಯನ್ನು ಪಡೆಯಬೇಕು. ಇನ್ನು ಗುರುಗಳಂತೂ ಎಲ್ಲೆಡೆಗೂ ಧಾರಾಳವಾಗಿ ಸುರಿಯುವ ಮಳೆಯಂತೆ ಅಭೇದವಾಗಿ ಎಲ್ಲರಿಗೂ ತಿಳಿಸಿಕೊಳ್ತಾರೆ. ಕೆಲವರು ಅವರ ಬೋಧವನ್ನು ಗ್ರಹಿಸದಿದ್ದರೆ ಗುರುಗಳದೇನು ತಪ್ಪು? ದಾತನು ರಾಶಿ ರಾಶಿಯಾಗಿ ಸುರಿಯುತ್ತಿದ್ದರೂ ಬೊಗಸೆ ಉಂಡಿ ತೆಗೆದುಕೊಳ್ಳದಿದ್ದರೆ ಅವನೇನು ಮಾಡಬೇಕು? ಗುರುಗಳು ಉಪದೇಶಿಸಿದ ಜ್ಞಾನಬೋಧವನ್ನು ಗ್ರಹಿಸಿದರೆ, ಎಂದರೆ ಅವರ ಬೋಧದಂತೆ ಆತ್ಮನೇ ತಾನಾಗಿ ಉಳಿದರೆ ಗುರುಕೃಪೆ ಆಗುವುದು. ಅಂದಮೇಲೆ ಗುರುಕೃಪೆಯು ನಿಮ್ಮ ಕೈಯಲ್ಲಿಯೇ ಇದೆ ಅಂತ ಆಯಿತು. ಗುರುಗಳು ಯಾರೊಬ್ಬರ ತಲೆಯ ಮೇಲೆ ಕೇವಲ ಕೈ ಇಡುವುದರಿಂದ ಅಥವಾ ದೃಷ್ಟಿಪಾತ ಮಾಡುವುದರಿಂದ ಗುರುಕೃಪೆ ಆಗುತ್ತದೆ ಎಂದು ತಿಳಿಯುವುದು ತಪ್ಪು. ಹಾಗಿಲ್ಲದಿದ್ದರೆ ಗುರುಗಳು ಒಬ್ಬರ ಮೇಲೆ ಕೃಪೆ ಮಾಡುವರು, ಇನ್ನೊಬ್ಬರಿಗೆ ಮಾಡುವುದಿಲ್ಲ ಎಂದು ಭೇದ ಭಾವ ಮಾಡಿದಂತಾಗುವುದು. ಆತ್ಮಧ್ಯಾನವೆಂದರೆ ಧ್ಯೇಯ, ಧ್ಯಾತ, ಧ್ಯಾನ ರೂಪಿ ತ್ರಿಪುಟಿಯ ಧ್ಯಾನವಲ್ಲ. ಆತ್ಮನನ್ನು ನೋಡಬೇಕು, ಆತ್ಮನ ವಿಶೇಷ ಅನುಭವ ಪಡೆಯಬೇಕು ಎಂಬ ಉದ್ದೇಶದಿಂದ ಧ್ಯಾನ ಮಾಡುವವನು ಆತ್ಮನು ತನಗಿಂತಲೂ ಬೇರೆ ಎಂಬ ಗ್ರಹಿಕೆ ಅವನಿದ್ದಾನೆ. ಅಂದರೆ ಧ್ಯಾನದಿಂದ ಅವನಿಗೆ ದೊರಕುವ ಆನಂದವು ಸ್ವರೂಪಭೂತವಿರದೆ ಕೃತ್ರಿಮವಿದೆ ಎಂದು ಸಿದ್ಧವಾಗ್ತದೆ. ಆದರೆ ಜ್ಞಾನ ಸಾಧಕನ ಸತ್ಯ ಧ್ಯಾನವು ತ್ರಿಪುಟಿ ರಹಿತ, ಅಖಂಡ ಆನಂದ ರೂಪ, ಸನಾತನ ಚೈತನ್ಯ ಘನ ವಸ್ತುವೇ ತಾನು ಎಂಬ ಪರಮ ಸಮಾಧಾನ ರೂಪವಿರುತ್ತದೆ. ಧ್ಯಾತ ಧ್ಯಾನವಿಲ್ಲದ ಕೇವಲ ಧ್ಯೇಯ ರೂಪದಿಂದ ಉಳಿಯುವುದೇ ಸಾಕ್ಷಾತ್ಕಾರ, ಸಾಕ್ಷಾತ್ ಆತ್ಮನಾಗುವುದು. ಶಿವ ರಾಮ ಕೃಷ್ಣಾದಿ ದೇವತೆಗಳ ಭಜನೆ ಉದ್ದೇಶ ಏನು? ಎಲ್ಲ ದೇವತೆಗಳಲ್ಲಿ ಆತ್ಮನೇ ನಮ್ಮಲ್ಲಿಯೂ ಇದ್ದಾನೆ. ರಾಮ ಕೃಷ್ಣ ಶಿವ ಗಣೇಶ ದೇವಿ ಮೊದಲಾದವರ ಉಪಾಸನೆಯ ಫಲವಾಗಿ ಅವರೆಲ್ಲರ ನಿಜಸ್ವರೂಪ ಹಾಗೂ ನಿಜಬೋಧವಾದ ನಮ್ಮ ಆತ್ಮನ ಜ್ಞಾನವನ್ನೇ ಪಡೆಯುವುದಿದೆ. ಅದಿಲ್ಲದೆ ಸುಮ್ಮನೆ ದೇವತೆಗಳ ನಾಮರೂಪದ ಮೇಲೂ ಮೇಲಿನ ವರ್ಣನೆ ನೋಡಿ ಮಾಡಿ ಏನು ಉಪಯೋಗ? ಪುರಾತನ ಕಾಲದಲ್ಲಿ ಆಗಿಹೋದ ದೇವರೂಪಗಳ ಹಳೆಯ ವೇಷಭೂಷಣಗಳು ಕೇವಲ ವರ್ಣನೆ ಮಾಡುತ್ತಾ ಕುಳಿತರೆ ಸಿಗುವ ಗಂಟೇನು? ರಾಮ ಕೃಷ್ಣ ಶಿವ ಗಣೇಶ ಮೊದಲಾದ ಎಲ್ಲ ದೇವತೆಗಳು ರಾಮಗೀತೆ, ಭಗವದ್ಗೀತೆ, ಶಿವಗೀತೆ ಇತ್ಯಾದಿ ತಮ್ಮ ಬೋಧಸಾರವಾದ ಗೀತೆಗಳಲ್ಲಿ ನಾನು ಎಲ್ಲರ ಹೃದಯದಲ್ಲಿ ವಾಸ ಮಾಡಿರುವೆನೆಂದು ತಪ್ಪದೇ ಹೇಳ್ತಾರೆ. ಇದರ ಮತಿತ ಅರ್ಥವೇನು? ಅವರೆಲ್ಲರೂ ರಾಮ ಶಿವಾದಿ ಆಕಾರಗಳ ರೂಪದಿಂದ ಸರ್ವರ ಹೃದಯದಲ್ಲಿ ಕುಳಿತಿರುವರೇ? ಎಂದಿಗೂ ಇಲ್ಲ. ಆದರೆ ಅವರು ಒಬ್ಬ ಆತ್ಮನ ರೂಪದಿಂದ ಸರ್ವಾಂತರ್ಯಾಮಿಯಾಗಿದ್ದಾರೆ. ಅರ್ಥಾತ್ ಒಬ್ಬ ಆತ್ಮನೇ ಎಲ್ಲರೊಳಗೆ ಇರುತ್ತಿದ್ದು ದೇವತೆಗಳೆಲ್ಲರೂ ಅವನನ್ನೇ ತಾವಾಗಿ ತಿಳಿದಿದ್ದರು. ಇನ್ನು ದೇವರ ನಿಜವಾದ ಭಕ್ತಿ ಯಾವುದೆಂದರೆ ಹೃದಯವಾಸಿ ಆತ್ಮನ ಜ್ಞಾನ ಪಡೆದುಕೊಂಡು ಅವನಿಗೆ ಮೊದಲಿನ ತನ್ನ ಅಹಂಕಾರವನ್ನು ಅರ್ಪಿಸುವಂಥದ್ದು. ಹೀಗೆ ಅಹಂಕಾರ ತ್ಯಾಗ ಮಾಡುವುದೇ ನಿಜವಾದ ನಮಸ್ಕಾರ. ಹೊರತಾಗಿ ತನ್ನ ಅಹಂಕಾರ ಸ್ವಾರ್ಥವೆಲ್ಲವನ್ನು ಬಗಲಲ್ಲಿ ಇಟ್ಟುಕೊಂಡು ದೇವರೆದುರಿಗೆ ಗಲ್ಲಗಲ್ಲ ಬಡಕೊಳ್ಳುವುದಲ್ಲ. ದೇವರು ಹಾಗೂ ಗುರುಗಳು ಸಂತುಷ್ಟರಾಗಬೇಕಾದರೆ ನೀವು ಆತ್ಮನ ಪರಮಾನಂದದಿಂದ ಸಂತೋಷಭರಿತರಾಗಿರಬೇಕು. ತಂದೆಯು ತನ್ನ ಮಕ್ಕಳ ಆನಂದ ಸ್ಥಿತಿಯಿಂದ ಆನಂದಿತನಾಗುವಂತೆ ದೇವರು ಗುರುಗಳಾದರೂ ಭಕ್ತರ ಪರಮಾನಂದ ಸ್ಥಿತಿಯಿಂದ ಸುಖಿಗಳಾಗುವರು. ಜ್ಞಾನಿಗಳು ಶಿಷ್ಯರೆಲ್ಲರಿಗೂ ನೀವು ನಮ್ಮಂತೆಯೇ ಅತ್ಯುನ್ನತ ಸ್ಥಿತಿಯನ್ನು ಪಡೆಯಿರಿ ಎಂದು ಬೋಧಿಸ್ತಾರೆ. ಸದ್ಗುರುವಿಗೆ ಪರಿಶಮಣಿಯ ಸ್ಪರ್ಶಮಣಿಯ ಉಪಮೆ ಕೂಡ ಸಲ್ಲದು. ಯಾಕಂದರೆ ಸ್ಪರ್ಶಮಣಿಯು ಕಬ್ಬಿಣವನ್ನು ಬಂಗಾರ ಮಾಡುವುದಲ್ಲದೆ ತನ್ನಂತೆ ಸ್ಪರ್ಶಮಣಿಯನ್ನಾಗಿ ಮಾಡುವುದಿಲ್ಲ, ಕಬ್ಬಿಣವನ್ನು ಬಂಗಾರ ಮಾಡ್ತದಷ್ಟೇ. ಆದರೆ ಸದ್ಗುರುಗಳು ಶಿಷ್ಯನನ್ನು ಪರಿಪೂರ್ಣ ಗುರುಸ್ವರೂಪವೇ ಮಾಡಿಬಿಡ್ತಾರೆ, ತಮ್ಮಂತೆ ಮಾಡಿಬಿಡ್ತಾರೆ. ಭಕ್ತರು ಉನ್ನತ ಆತ್ಮಾನಂದವನ್ನು ಪಡೆಯಲು ಇಚ್ಛಿಸದೆ ಧನ ಮಾನಾದಿ ಅಲ್ಪ ಸುಖಗಳನ್ನು ಬೇಡುತ್ತಾ ಕೇವಲ ತಮ್ಮ ಬಾಹ್ಯಾಕಾರದ ಸ್ತುತಿ ಸ್ತೋತ್ರ ಪೂಜಾದಿಗಳನ್ನೇ ಮಾಡ್ತಾ ಇದ್ದರೆ ದೇವನಿಗೆ ಎಷ್ಟು ಮಾತ್ರವೂ ಸೊಗಸಿರಿಸದು.
ಮಗನು ತಂದೆಯ ಹೃದ್ಗದದಂತೆ ನಡೆಯದೆ, ಅಪ್ಪ ನಿನ್ನ ಮುಖವೆಷ್ಟು ಚಂದವಿದೆ, ನಿನ್ನ ಕಣ್ಣುಗಳು ಕಮಲದಂತಿರುವವು, ನಿನ್ನ ಮೂಗು ಸಂಪಿಗೆಯಂತೆ ಶೋಭಿಸುವುದು ಮುಂತಾಗ ವರ್ಣನೆ ಮಾಡುತ್ತಾ ಕುಳಿತರೆ ತಂದೆಗೆ ಪ್ರಿಯವೆನಿಸಬಹುದೇ? ತಂದೆ ಹೇಳಿದಂತೆ ಮಾಡದೆ ಇದ್ದರೆ ಸಾರಾಂಶವೇನೆಂದರೆ, ಎಲ್ಲ ಉಪಾಸನೆ ಫಲವಾಗಿ ಆತ್ಮಾನುಭವ ಪಡೆದುಕೊಳ್ಳಿರಿ. ಆನಂದರೂಪನಾದ ತಾನು ಹಣ ಮೊದಲಾದ ಯಾವುದೇ ವಿಷಯದಿಂದ ಆನಂದವನ್ನು ಅಪೇಕ್ಷಿಸುವುದು ನೀರಿಗೆ ನೀರಡಿಕೆಯಾದಂತೆ. ನೀರಿಗೆ ನೀರಡಿಕೆ ಆಗಲಿಕ್ಕೆ ಸಾಧ್ಯ ಉಂಟ? ಹಾಗಾಗಿ ಆತ್ಮಕ್ಕೆ ಬೇರೇನು ಬೇಕಾಗಿಲ್ಲ, ಅದೇ ಪರಿಪೂರ್ಣ ಆನಂದ. ಆ ಭ್ರಮಿಷ್ಠ ನೀರು ತನ್ನ ವ್ಯರ್ಥ ಹವಣಿಕೆಯನ್ನು ಬಿಟ್ಟು ನಾನೇ ನೀರಿರುವೆನೆಂದು ಅರಿತಾಗ, ಅದರ ನೀರಡಿಕೆ ಹೋಗುವಂತೆ ನೀನು ನಾನೇ ಆನಂದ ರೂಪನಿರುವೆ ಎಂದು ಅರಿತಾಗ ಹೊರಗಿನ ವಸ್ತುಗಳಿಂದ ಸುಖಿ ಆಗಬೇಕೆಂಬ ಭ್ರಮೆ ಅಳಿಯುವುದು. ನನಗೆ ಅಂಥದ್ದು ಬೇಕು, ಇಂಥದ್ದು ಬೇಕು ಎನ್ನುವಂಥದ್ದು. ಇನ್ನು ಈ ವಿಪರೀತ ಭ್ರಮೆಗೊಳಗಾದ ಅಹಂಕಾರವಾದರೂ ಎಲ್ಲಿಂದ ಬಂತು? ಅಜ್ಞಾನದಿಂದ. ಒಳ್ಳೆಯದು. ಅಜ್ಞಾನವೆಂದರೆ ಯಾವ ವಸ್ತುವಿನ ಅಜ್ಞಾನ? ತನ್ನ ನಿಜ ಸ್ವರೂಪದ ಅಜ್ಞಾನ. ಸರಿ, ಈ ಅಜ್ಞಾನ ಏತರಿಂದ ಅಳಿಯುವುದು? ತನ್ನ ನಿಜ ರೂಪದ ಜ್ಞಾನದಿಂದ, ಅರ್ಥಾತ್ ಆತ್ಮಜ್ಞಾನದಿಂದ. ಹೀಗೆ ಪ್ರಣಾಳಿ ಇದೆ. ಸಾಧಕನು ಪ್ರಪಂಚವನ್ನು ಎಷ್ಟಗತ್ಯವೋ ಅಷ್ಟೇ ಮಾಡಿ ಲಕ್ಷ್ಯವನ್ನೆಲ್ಲ ಪರಮಾರ್ಥದ ಕಡೆಗೆ ಹಚ್ಚಬೇಕು, ಗುರಿಯನ್ನು. ಅವನು ಯಾವುದೇ ಕಾರಣದಿಂದ ಸಾಧನದಲ್ಲಿ ಶಿಥಿಲತೆ ತರಕೂಡದು. ಸಾಧಕನು ಮೊದಲ ಕೆಲಸವಾಗಿ ಸಾಧನೆ ಮಾಡಿ ಹಿಂದುಗಡೆ ಸಂಸಾರದ ಕೆಲಸವನ್ನು ನೋಡಿಕೊಳ್ಳಬೇಕು. ಅಲ್ಲದೆ ನಿಯಮಿತ ವೇಳೆಯನ್ನು ಸಾಧನಕ್ಕೆ ಮೀಸಲಾಗಿರುವುದು ಮಹತ್ವ ಸಂಗತಿಯಾಗಿದೆ. ಸಾಧನದಲ್ಲಿ ನಿಯಮಿತತೆ ಅತ್ಯವಶ್ಯಕವೆನ್ನುವುದು ಸಿದ್ಧ. ಆದರೆ ಅದರ ಗೂಡವೇ ಸಾಧನವನ್ನು ತತ್ವಾನುಸಾರವಾಗಿಯೂ ನಿಕಟವಾಗಿಯೂ ಮಾಡುವುದು ಸಹ ಮಹತ್ವ ಸಂಗತಿ. 60-70 ವರ್ಷಗಳ ಪೂರ್ವದಲ್ಲಿ ಅಲ್ಪಶ್ರಮದಿಂದ ಜೀವನವು ಸುಸೂತ್ರ ನಡೆಯುತ್ತಾ ಇದ್ದಾಗ ನಮ್ಮ ಪರಮ ಗುರುಗಳು ಶಿಷ್ಯರಿಗೆ ದಿನಾಲು 3 ತಾಸಿನಂತೆ 3 ಸಾರಿ ಧ್ಯಾನ ಮಾಡಲಿಕ್ಕೆ ಹೇಳ್ತಾ ಇದ್ದರು. 20-25 ವರ್ಷಗಳು ಸಂದ ನಂತರ ನಮ್ಮ ಗುರುಗಳು 2 ತಾಸಿನಂತೆ 2 ಸಾರಿ ಧ್ಯಾನ ಮಾಡಲು ನಿರ್ದೇಶಿಸುತ್ತಿದ್ದರು. ಈಗ ಜೀವನ ಕಲಹದ ತೀವ್ರ ಪರಿಸ್ಥಿತಿಯನ್ನು ಅನುಲಕ್ಷಿಸಿ ನಾವು ಮುಂಜಾನೆ 1 ತಾಸು ಹಾಗೂ ಸಂಜೆಗೆ 1/2 ತಾಸು ಹೀಗೆ 2 ಸಾರಿ ಕೂಡಿ 1.5 ತಾಸು ಧ್ಯಾನ ಮಾತ್ರ ಹೇಳ್ತೇವೆ. ಆದರೆ ಈ ರೀತಿಯಾಗಿ ವೇಳೆಯ ಪರಿಮಾಣ ಕಡಿಮೆ ಮಾಡಿದ್ದನ್ನು ಮೇಲ್ಮೆಯ ತರಗತಿಯಿಂದ ತುಂಬಿಕೊಳ್ಳುವುದಿದೆ ಎಂಬುದನ್ನು ಶಿಷ್ಯರು ಮರೆಯಬಾರದು. ಅಂದರೆ ಕ್ವಾಲಿಟಿ, ಕ್ವಾಂಟಿಟಿ ಅಲ್ಲ ಬೇಕು, ಅದು ಕ್ವಾಲಿಟಿ ಅಂತ, ಗುಣಮಟ್ಟ ಹೊರತು ಪರಿಮಾಣ ಅಲ್ಲ, ಪ್ರಮಾಣ ಅಲ್ಲ. ಅರ್ಥಾತ್ ಧ್ಯಾನ ತತ್ವವನ್ನು ಯಥಾರ್ಥವಾಗಿ ಗ್ರಹಿಸಿ ಅದನ್ನು ನಿಕಟವಾಗಿ ಆಚರಿಸಿದರೆ ಮಾತ್ರ ನಮ್ಮ ಈ ಸೌಲಭ್ಯವು ಫಲಪ್ರದವು. ಆದರೆ ತತ್ವರಹಿತವಾಗಿ ಹಾಗೂ ಹೀಗು ಸ್ವಲ್ಪ ಸಾಧನ ಮಾಡಿದರೆ ಫಲವಾದರೂ ಶೂನ್ಯ. ಸಂಪತ್ತು, ಆಪ್ತೇಷ್ಟರು ಮೊದಲಾದ ಮಮತ್ವದ ಮೇಲೆ ಅವಲಂಬಿಸಿ ಕೂಡಬೇಡಿರಿ. ಯಾಕಂದರೆ ಅದೆಲ್ಲವೂ ದೇಹರೂಪಿ ಮಣ್ಣಿನ ಅಸ್ಥಿಭಾರದ ಮೇಲೆ ಕಟ್ಟಲಾಗಿದೆ. ದೇಹದ ಭರವಸೆಯ ಮೇಲೆ ಕಟ್ಟಿದ ಎಸ್ಟೇಟು, ಬ್ಯಾಂಕಿನಲ್ಲಿನ ಠೇವಣಿ, ಹೆಂಡತಿ ಮಕ್ಕಳು ಮೊದಲಾದ ಭವ್ಯ ಇಮಾರತಿ ಎಲ್ಲವೂ, ಕಟ್ಟಡವೆಲ್ಲವೂ ದೇಹದ ನಾಶದ ಕೂಡ ದಡಾರನೆ ಬಿದ್ದು ಹೋಗ್ತವೆ. ಅದಕ್ಕಾಗಿ ಶರೀರದ ನಶ್ವರತೆಯನ್ನು ನೆನಪಿನಲ್ಲಿಟ್ಟುಕೊಂಡು ಪ್ರಪಂಚದ ಅವಲಂಬನೆ ಮಾಡದೆ ಮತ್ತು ನನಗಿನ್ನೂ ಆಯುಷ್ಯ ಬಹಳವಿರುವುದು, ಸಾಧನೆ ಮುಂದೆ ಮಾಡೋಣ ಎಂಬ ಯೋಚನೆಯಿಂದ ನಾಳೆ ಎನ್ನದೆ ಇವತ್ತೇ ಸಾಧನಕ್ಕೆ ತೊಡಗಿರಿ. ನಾಳೆ ಎಂಬವನ ಮನೆ ಹಾಳು, ನೀನು ನಾಳೆ ತನಕ ಇರುವುದು ನಿಜವೇನು ಹೇಳು ಅಂತೇಳಿ ಬಹಳ ಚೆನ್ನಾಗಿ ಇದರಲ್ಲಿ ನಮ್ಮ ಮನಮುಟ್ಟುವಂತೆ ಸದ್ಗುರುಗಳು ಹೇಳ್ತಾರೆ. ಸುಲಭ ಆತ್ಮಜ್ಞಾನ. ನಾಳೆ ದಿವಸ ಪ್ರಕರಣ 2, ಸತ್ಸಂಗತಿಯ ಹಾಗೂ ಗುರುಭಕ್ತಿಯ ಮಹತಿ, ಅದನ್ನು ನಾಳೆ ದಿವಸ ನೋಡೋಣ. ಹರೇ ರಾಮ, ಹರೇ ಕೃಷ್ಣ. ಸದ್ಗುರು ಚರಣಾರ್ಪಿತಮಸ್ತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಜ್ಜನಾಃ ಸಂತು ನಿರ್ಭಯಾಃ. ಓಂ ತತ್ಸತ್.